ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 127ನೇ ಜನ್ಮದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಂದ ಬೃಹತ್ ಮೆರವಣಿಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಈ ದೇಶ ಕಂಡ ಅಪ್ರತಿಮ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 127ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ವಾಡಿಪಟ್ಟಣದ ರೈಲ್ವೆ ನಿಲ್ದಾಣದಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯವರೆಗೆ ವಿದ್ಯಾರ್ಥಿಗಳ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಘಟನಾಕಾರರಾದ ಶರಣು ಹೆರೂರ, ಗೌತಮ ಪರತೂರಕರ, ವೆಂಕಟೇಶ್ ದೇವದುರ್ಗ, ಗೋದಾವರಿ ಕಾಂಬಳೆ, ದತ್ತು ಹುಡೇಕರ್, ಸಂಪತ್ ಕುಮಾರ್ ಗೌಂಡಿ, ಜೈ ಭೀಮ್ ದಾಸರ, ಶರಣು ದೋಶಟ್ಟಿ, ರಾಜು ಒಡೆಯರ್, ಮೈಬೂಬಾ ಹಾಗೂ ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್. ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತದೆ. ನಮಸ್ಕಾರ. ಫಸ್ಟ್ ಕೆಲಸ ಅರ್ಥ ಆಗ್ತಾ ಇದೆ ಎಲ್ರಿಗೂ, ಆ ಚಿಕ್ಕ ವಯಸ್ಸಲ್ಲೇ ನೇತಾಜಿ ಅವರಿಗೆ ನೊಂದವ್ರ ಬಗ್ಗೆ, ಕಷ್ಟದಲ್ಲಿ ಇರೋರ ಬಗ್ಗೆ ಏನಾದ್ರು ಮಾಡ್ಬೇಕಲ್ಲ ಅನ್ನೋಂತ ಒಂದು ತಹತಹಿಕೆ ಇರ್ತದೆ. ಅರ್ಥ ಆಗ್ತಾ ಇದೆ ನಿಮ್ಗೆಲ್ಲ? ಅವ್ರ ತಾತ ಯಾವತ್ತೂ ಅವ್ರಿಗೊಂದು ಮಾತು ಹೇಳ್ತಾ ಇರ್ತಾರೆ, ನೀನ್ ಎಷ್ಟೇ ಕಷ್ಟ ಬಂದ್ರೂ ಕೂಡ ನೀನು ಎಲ್ಲರನ್ನ ವಿರೋಧಿಸು, ಆದ್ರೆ ಸುಳ್ಳು ಹೇಳಬೇಡ ಅಂತ ಹೇಳಿರ್ತಾರೆ. ಅರ್ಥ ಆಗ್ತಾ ಇದೆ ಎಲ್ರಿಗೂ? ಎಷ್ಟೇ ಕಷ್ಟ ಬಂದ್ರೆ ಫೈಟ್ ಮಾಡ್ ನೀನು, ಆದ್ರೆ ಸುಳ್ಳು ಹೇಳಬೇಡ ಅಂತ ಅನ್ಸತ್ ಹೇಳಿರ್ತಾರ. ಎಷ್ಟೇ ಕಷ್ಟ ಬರಲ್ಲ. ಒಂದಿನ ಅವ್ರ ತಾತ ಅವ್ರಿಗೆ ಗೋಲ್ಡ್ ಪ್ಲೇಟೆಡ್ ವಾಚ್ ಗಿಫ್ಟ್ ಮಾಡಿರ್ತಾರ, ಅದನ್ನು ಕೂಡ ಈ ತರ ಸಾಮಾಜಿಕ ಸೇವೆಗೆ ಅದನ್ನ ಮುಡಿ ಅದನ್ನ ಮಾರಿ ಅವ್ರು ಏನಾದ್ರು ಕೆಲಸ ಮಾಡ್ಬೇಕು ಅಂತಂದಿರ್ತಾರ. ಅದನ್ನ ಮಾರಿ ಮತ್ತೆ ಆ ಅಜ್ಜಿಗೆ ಬ್ರೆಡ್ಡು, ಆ ಅಜ್ಜಿ ಹೊದಿಕೆ ತಂದು ಕೊಡ್ತಾರ. ಇವಾಗ ವಾಚ್ ಇಲ್ಲ ಕೈಯಾಗ, ನಮ್ಮ ಮನೆಗೆ ವಾಚ್ ಇರ್ಲಿಲ್ಲ, ಐಡಿ ಕಾರ್ಡ್ ಇರ್ಲಿಲ್ಲ ಅಂದ್ರೆ ಕೇಳ್ತಾರಲ್ಲ, ಹಂಗೆ ನೇತಾಜಿ ಅವ್ರಿಗೂ ತಾತ ಕೇಳ್ತಾರೆ ಎಲ್ಲ ಹೋಯ್ತು ವಾಚು ಅಂತ. ಫಸ್ಟ್ ನೇತಾಜಿ ಸುಳ್ಳು ಹೇಳ್ತಾರೆ ಕಳ್ದೋಗ್ಯದ ಅಂತೇಳಿ, ನಾವು ಈಸಿಯಾಗಿ ಹೇಳ್ಬಿಡ್ತೀವಲ್ಲ ಕಳ್ದೋಗ್ಯದ. ಆದ್ರೆ ಅವ್ರ ತಾತ ಒಂದು ಮಾತು ಹೇಳಿರ್ತಾರ, ನೀನು ವಿರೋಧಿಸು, ಪ್ರತಿಭಟಿಸು, ಆದ್ರೆ ಸುಳ್ಳು ಹೇಳಬೇಡ ಅಂತ ಹೇಳಿರ್ತಾರ. ಅದು ನೇತಾಜಿ ಮನಸ್ಸಾಗ ಭಾಳ ಕಾಡ್ತದೆ, ಭಾಳ ಭಾಳ ಕಾಡತ್ತೆ ಫ್ರೆಂಡ್ಸ್. ಅವಾಗ ನೇತಾಜಿ ರಾತ್ರಿ ಎಲ್ಲ ಯೋಚನೆ ಮಾಡಿ ಬೆಳಗ್ಗೆ ಅಂತ ಹೇಳ್ತಾರೆ, ತಾತ ಈ ತರ ಸಾಮಾಜಿಕ ಮಾರಿ ನಾನು ಅಜ್ಜಿಗೆ ಊಟ, ಆ ಅಜ್ಜಿಗೆ ಹೊದಿಕೆನ ತಂದು ಕೊಟ್ಟನು, ವಾಚ್ ಕಳೆದಿಲ್ಲ ಅಂತ ಹೇಳ್ತಾರೆ. ನೀನ್ ಹೇಳಿದ್ಯಲ್ಲ ಪ್ರತಿಭಟಿಸು, ಸುಳ್ಳು ಹೇಳ್ಬೇಡ ಅಂತ, ಅದಕ್ಕೆ ನಂಗೆ ಸುಳ್ಳು ಹೇಳಕ್ ಮನಸ್ಸು ಒಪ್ಪಲಿಲ್ಲ, ಅದಕ್ಕೆ ನಾನು ಸತ್ಯ ಹೇಳಿದೆ, ಇನ್ನು ಹೊಡಿದ್ಲಂದ್ರೆ ಹೊಡಿ ತಾತ. ನಾನು ಯಾಕೆ ನಿಮ್ಗೆ ನೇತಾಜಿ ಅವರ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸುತ್ತಮುತ್ತಲೂ ಕೂಡ ನಮ್ಮ ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಬಸ್ಗಳ ಸಮಸ್ಯೆ ಇದೆ, ನಮ್ಮ ಹಳ್ಳಿಗಳಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ಶಾಲೆಗಳಲ್ಲಿ